ಕವಿತಾ ಗೌಡ ಅಂಡ್ ನನಗೆ ಬೆಂಗಳೂರು ಉತ್ಸವ ಚಿತ್ರಕಲಾ ಪರಿಷತ್ತಿಗೆ ಬರಕ್ಕೆ ತುಂಬಾ ಖುಷಿ ಆಗುತ್ತೆ ಪ್ರತಿ ಸಾರಿ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಆರ್ಟ್ ಕ್ರಾಫ್ಟ್ ಎಲ್ಲ ಕಲ್ತಿರೋಳು ಅಂಡ್ ನನಗೆ ಇಲ್ಲಿ ಬಂದಾಗ ಏನಂತಾರೆ ನೋಸ್ಟಾಲಜಿಕ್ ಎಫೆಕ್ಟ್ ಅಂತ ಹೇಳ್ತಾರಲ್ಲ ಅಂದ್ರೆ ನನಗೆ ಆ ಹಳೆ ಮೆಮರೀಸ್ ಎಲ್ಲ ನನಗೆ ತುಂಬಾ ನೆನಪಾಗುತ್ತೆ ಸೋ ನಾನು ಇಲ್ಲಿ ಬಂದಾಗಲ್ಲ ಪ್ರತಿಯೊಂದು ಜಾಗಕ್ಕೂ ಹೋಗಬೇಕು ಅಂತ ತುಂಬಾ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಹೇಳಬೇಕು ಅಂದ್ರೆ ಇಲ್ಲಿ ಎಲ್ಲಾ ಸ್ಟೇಟ್ ಇಂದಾನು ಒಂದೊಂದು ಆರ್ಟ್ ಅಂಡ್ ಕ್ರಾಫ್ಟ್ ಒಂದು ತುಣುಕು ನಿಮ್ಮ ಮನೆಗೆ ನೀವು ತಗೊಂಡು ಹೋಗಬಹುದು ಅಂಡ್ ಆಬ್ವಿಯಸ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ತರ ಒಂದು ಅಥೆಂಟಿಕ್ ಆದಿ ಫೀಲಿಂಗ್ ಇರೋ ಒಂದು ಮೆಟೀರಿಯಲ್ಸ್ ಇರಬಹುದು ಡ್ರೆಸ್ ಮೆಟೀರಿಯಲ್ಸ್ ಇರಬಹುದು ಅಥವಾ ನಿಮ್ಮ ಮನೆನ ಡೆಕೋರೇಟ್ ಮಾಡೋದಕ್ಕೆ ಒಂದು ದೀಪರಾಜು ಇರಬಹುದು ಪ್ರತಿಯೊಂದನ್ನು ನೋಡೋದಕ್ಕೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನನಗೆ ಇಲ್ಲಿ ಪ್ರತಿ ಸಾರಿ ಬಂದಾಗಲೂ ತುಂಬಾನೇ ಖುಷಿ ಆಗುತ್ತೆ ಅಂಡ್ ಆಬ್ವಿಯಸ್ಲಿ ಈ ಎಲ್ಲಾ ಹ್ಯಾಂಡ್ ಮೇಡ್ ಮೆಟೀರಿಯಲ್ಸ್ ನ ಇಷ್ಟಪಡೋರಿಗೆ ಇಂತ ಒಂದು ಜಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಡ್ ಕಾಸ್ಟ್ಲಿನೂ ಇರೋದಿಲ್ಲ ಯಾಕೆಂದ್ರೆ ಅವರು ಮ್ಯಾನುಫ್ಯಾಕ್ಚರರ್ಸ್ ಇಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದಿರುತ್ತೆ ಅವರೇ ತಯಾರಿ ಮಾಡ್ಕೊಂಡು ತಂದಿರ್ತಾರೆ ಪ್ರತಿಯೊಂದನ್ನು ಸೋ ಕಾಸ್ಟ್ಲಿ ಡೆಫಿನೆಟ್ಲಿ ಇರೋದಿಲ್ಲ ಅಂಡ್ ನೀವೆಲ್ಲರೂ ಬಂದ್ರೆ ನಿಮ್ಮೆಲ್ಲರಿಗೂ ಅಟ್ಲೀಸ್ಟ್ ಇಲ್ಲಿದ್ದು ಒಂದು ಮೆಮರಿನ್ ತಗೊಂಡು ಹೋಗೋಷ್ಟು ಖುಷಿ ಆಗುತ್ತೆ ಸೋ ಎಲ್ಲರೂ ಬನ್ನಿ ಬೆಂಗಳೂರು ಉತ್ಸವಕ್ಕೆ ಇವತ್ತಿಂದ 10 ದಿವಸ ಇರುತ್ತೆ 13ನೇ ತಾರೀಕು ಇರುತ್ತೆ ಆಗಸ್ಟ್ 13 ರಂದು ಸೋ ಡೆಫಿನೆಟ್ಲಿ ಬನ್ನಿ ಚಿತ್ರಕಲಾ ಪರಿಷತ್ ಬೆಂಗಳೂರು ಉತ್ಸವ